ಶಾಂತಿ ಸಾಗರದ ಸಿದ್ದೇಶ್ವರ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿನ ಪುರೋಹಿತರಿಂದ ತಿಳ್ಕೊಳ್ಳೋಣ. ನಮ್ದು ಸೋಮಲಾಪುರ, ಚನ್ನಗಿರಿ ತಾಲೂಕು ಸೋಮಲಾಪುರ. ನಮ್ಮ ಅಜ್ಜರು ಇದ್ದ 8 ವರ್ಷದ ಹುಡುಗ ಇದ್ದಾಳಿದ್ದ ನಮ್ಮ ಫ್ಯಾಮಿಲಿನಲ್ಲೇ ಪೂಜೆ ಮಾಡ್ತಾ ಇದೀವಿ. ನಮ್ಮ ತಂದೆ ರೈಜನ ಅಣ್ಣ ತಮ್ಮಂದಿರು ಪ್ರತಿ ವರ್ಷ ಒಬ್ಬೊಬ್ರು ಜನವರಿ 23 ತಿರ್ಗಾ ಜನವರಿ 24 ಒಬ್ಬೊಬ್ರು ಜಾಗ ತಗೊಂಡು ಪ್ರತಿ ವರ್ಷ ಒಬ್ಬೊಬ್ರು ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ. ಇದು ನಮ್ಮ ಅಜ್ಜರು ಮಾಡಿರ್ತಕ್ಕಂಥ ಇದು ಹೆಸರು ಕೂದಿದೆ. ನಮ್ಮದು ಸುಳೆಕೆರೆ ಸಿದ್ದೇಶ್ವರ ಅಂತ ಅಂದರೆ ಹಿಂದೆ ವಿಕ್ರಮರಾಜರು ಮತ್ತು ಸಿದ್ದಪ್ಪರು ಆಳ್ಕೆ ಆಳ್ಬೇಕಾದ್ರೆ ವಿಕ್ರಮರಾಜನ ಹೆಂಡತಿ ಅವರು ಶಾಂತಾದೇವಿ ಅಂತ ಹೇಳ್ಬಿಟ್ಟು ಆಯಮ್ಮ ಪ್ರವಾಸಕ್ಕೆ ಅಂತ ಅವ್ರು ಹೊರಗೆ ಹೋದಾಗ ಇವ್ರ ಜೊತೆ ಸೇರಿದ್ರು ಅಂತ ಹೇಳಿ ಅದಕ್ಕಾಗಿನೇ ಇದು ಸುಳೆಕೆರೆ ಅಂತ ಹೆಸರು ಬಂತು. ಸಿದ್ದೇಶ್ವರರ ಇಲ್ಲಿ ಇರ್ತಕ್ಕಂಥ ಒಂದು ಜಾಗ ಸನ್ನಿಧಿ. ಈ ಹಸು ಒಂದು ಹೆಜ್ಜೆ ಇಟ್ಟಿದೆ, ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು ಹೆಜ್ಜೆ ಇಟ್ಬಿಟ್ಟು ಹಾಲು ಕರೆದಾಗ ಲಿಂಗು ರಂಧ್ರ ಬಿದ್ದಿರ್ತಕ್ಕಂಥ ಗುರ್ತಿದೆ. ಮುಂದ್ಗಡೆ ಪಾದದಲ್ಲಿ ನೀರು ಒಳಗೇನೆ ಹಿಂಗುತ್ತೆ, ಹಿಂದ್ಗಡೆ ಪಾದದಲ್ಲಿ ಹಾಗೆ ಇರ್ತದೆ. ದೇವ್ರು ತೊಳೆದಿದ್ದು ಅಭಿಷೇಕ ಮಾಡಿದ್ದು ಪ್ರತಿಯೊಂದು ಸಹ ಅದನ್ನ ನೀರ ವಸ್ತ್ರ ತಗೊಂಡು ಎತ್ಕೊಂಡು ಹೊರಕ್ಕೆ ಇರ್ತೀವಿ. ಹಿಂದ್ಗಡೆ ಪಾದದಲ್ಲಿ ಮುಂದ್ಗಡೆ ಪಾದದಲ್ಲಿ ಒಳಗೇನೆ ಹಿಂಗುತ್ತೆ. ಅದೇ ಸೂಳೆಕೆರೆ ಸಿದ್ದೇಶ್ವರ ಅಂದ್ರೆ ನಮ್ಮ ಕತ್ತೂರಿನವರು ತವ್ರ ಮನೆಯವರು, ಶಾಂತಾದೇವಿ ತವ್ರ ಮನೆಯವರು, ಜಾಗರಣೆಗೆ ಇವ್ರು ಬಸಲಿಂಗಪ್ಪ ಕೊಡ್ರು ಮನೆಯವ್ರು ಅಂತೇಳಿ ಕತ್ತೂರವ್ರು ಬರ್ತಾರೆ. ದೊಡ್ಡಬಾತಿಯಿಂದ ರೇವಣ ಸಿದ್ದೇಶ್ವರ ಬೀರಲಿಂಗೇಶ್ವರ ದೇವ್ರು ಬರ್ತಾರೆ. ಕತ್ತೂರು ಅರಿಶಿನ ಎಣ್ಣೆ ತಗೊಂಡ್ಬರ್ತಾರೆ. ಹಳೆಬಾತಿ ಗ್ರಾಮದವರು ಸಿದ್ದಪ್ಪನ ಹೊತ್ಕೊಂಡ್ಬರ್ತಾರೆ.
ದೊಡ್ಡಬಾತೆ ಗ್ರಾಮಸ್ಥರಷ್ಟು ಸೇರ್ಕೊಂಡು ಬೀರಪ್ಪನ ತಗೊಂಡು ಬಂದು ಇಲ್ಲಿ ತೇರಿನ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಪುನಃ ಅಲ್ಲಿಗೆ ಹೋಗ್ಬಿಟ್ಟು ಅವರಲ್ಲಿ ತೇರ್ಗಾಲಿ ಹೊರಗೆ ಹಾಕೊಂಡು ಅವರು ರಥೋತ್ಸವದ ಪ್ರಾರಂಭ ಮಾಡ್ತಾರೆ. ದೊಡ್ಡಬಾತೆ ದೇವರ ಸಿದ್ದೇಶ್ವರ ಶಾಂತಾದೇವಿ ಪಕ್ಕದಲ್ಲಿದೆ ದೇವಸ್ಥಾನ, ಅಮ್ಮನವ್ರ ದೇವಸ್ಥಾನ. ಇಲ್ಲಿ ಹಿಂದೆ ರಾಜರ ಮನೆ ಹಸುಗಳು ಬರಬೇಕಾದ್ರೆ ಮನೆಯಲ್ಲಿ ಹಾಲು ಕೊಡಿಸ್ತಿರ್ಲಿಲ್ಲಂತೆ, ಕರಿಗೆ ಕೊಡಿಸ್ತಾ ಇರ್ಲಿಲ್ಲಂತೆ. ಅವಾಗ ಕೆಲಸಗಾರರಿಗೆ ಹೇಳಿದಾಗ ಅವ್ರು ಪುನಃ ಬಂದು ನೋಡಿದಾಗ ಪರಗಿ ಪೆಳೆ ಸುತ್ತ ಇತ್ತಂತೆ. ಆ ಮರ ಕುಟ್ಟ ಪಕ್ಷಿ ಅದು ಹಾಲು ಕರೆದ ನಂತರ ಆಕಳ ಕರ ಇದು ಹಾಲು ಕುಡಿಸ್ತಿರ್ಲಿಲ್ಲಂತೆ. ಆ ಅಲ್ಲಿ ಉತ್ತುಕ್ ಬಂದು ಹಾಲು ಕರೆದ ಮೇಲೆ ಮರ ಕುಟ್ಟ ಪಕ್ಷಿ ಅದು ನೀರು ತಗೊಂಬಂದು ಬಿಡ್ತಾ ಇತ್ತಂತೆ. ಹಂಗಾಗಿ ಅಲ್ಲಿ ಹೇಳಿದಾಗ ಕೆಲಸಗಾರರು ನೋಡಿ ಇಲ್ಲ ಹಿಂಗಿಂಗ್ ಅಲ್ಲಿ ಯಾರೋ ಒಂದು ದೇವ್ರ ಲಿಂಗ ಇದೆ ಅಲ್ಲಿ ಹೋಗಿ ಹಾಲು ಕರಿತಿದ್ರು ನಮ್ಮ ಆಕಳ ಅಂತಂದಾಗ ಇಲ್ಲಿ ದೇವಸ್ಥಾನ ದೇವರಿದೆ ಅಂತೇಳಿ ಸ್ಥಾಪನೆ ಮಾಡಿದ್ದಾರೆ. ವಿಕ್ರಮರಾಜರು ಸಿದ್ದಪ್ಪ ಆಳ್ಕೆ ಹೇಳಬೇಕಾರ ವಿಕ್ರಮರಾಜನ ಹೆಂಡತಿ ಶಾಂತಾದೇವಿ ಅಂತೇಳಿ ಅವರು ವಿಕ್ರಮರಾಜರು ಪ್ರವಾಸಕ್ಕೆ ಹೋದಾಗ ಶಾಂತಾದೇವಿ ವಿಕ್ರಮ ಸಿದ್ದೇಶ್ವರರು ಸೇರ್ಕೊಂಡದ್ದನ್ನು ನೋಡಿ ಅವ್ರು ಬಂದಾಗ ನನ್ನ ಜೊತೆ ಬರಕ್ಕೆ ನೀನು ಅದರಲ್ಲಿಲ್ಲ, ಇಲ್ಲೇ ಸೇರ್ಕೊಂಡಿದ್ದೆ ಇವ್ರ ಜೊತೆಗೆ ಇಲ್ಲೇ ಇದ್ಬಿಡು ಅಂತ ಬಿಟ್ಟು ಹೋದಾಗ ಸಿದ್ದಪ್ಪನು ಶಾಂತಮ್ಮನ ಕೂತ್ಕೊಂಡು ಮಾತಾಡಿ ನಾನು ಇಲ್ಲಿ ಏನಾದರೂ ಒಂದು ಹೆಸರು ಸಾಧನೆ ಮಾಡಬೇಕು, ಹೆಸರು ಉಳಿಬೇಕು ನಂದು ಅಂತ ಹೇಳಿ ಶಾಂತಮ್ಮನವರು ಆ ಕಡೆ ಗುಡ್ಡಕ್ಕೂ ಈ ಕಡೆ ಗುಡ್ಡಕ್ಕೂ ಏರಿ ಹಾಕ್ಸಿ ಕೆರೆ ಕಟ್ಟಡ ಮಾಡೋಕ್ಕೆ ನಿರ್ಮಾಣ ಮಾಡಿದ್ರಂತೆ. ಕೆರೆ ಕಟ್ಟಬೇಕಾದ್ರೆ ಸಿದ್ದನ ತೂಬಿನಿಂದ ಪಕ್ಕದಲ್ಲಿ 5 ಅಡಿ ಕತ್ತರಿದ ಕಲ್ಲು ಅಂತಿದೆ. ಆ ಅಮ್ಮನು ಕೆರೆ ಕಟ್ಟಡ ಕಟ್ತಾ ಇದ್ದಂತಲೇ ದುಮ್ಮಿ ಗುಡ್ಡಕ್ಕೆ ಕೊರಪಂಚ ಕುಂತವೆ ಅಂತೇಳಿ ಪಂಜೆ ಹೊಚ್ಚಿಬಿಟ್ಟು ಆ ಪಂಜೆ ಹೊಚ್ಚಿದಾಗ ಕುಂತ್ರ ತೋರಿಸಿದಾಗ ಆ ಅಮ್ಮ ಕೆರೆ ಬಿದ್ದು ಆವತಿ ಕೊಟ್ಟರು. ಅದಕ್ಕೆ ಸೂಳೆಕೆರೆ ಅಂತ ಹೆಸರು ಬಿದ್ದಿರೋದು. ಕಾರ್ಯನೂರು ಕತ್ಲೆಗೆರೆ ಇಲ್ಲೆಲ್ಲ ಹೋಗಿ ಹೆಸರು ಹೋಗಿದಾವಲ್ಲ ಅವೆಲ್ಲ ಆ ಅಮ್ಮನ ಅಂಗಾಂಗಗಳನ್ನ ಬಿದ್ದು ಜಾಗ ತಕ್ಕಲ್ಲಿ ಆ ಅಮ್ಮನ ಹೆಸರು ಇಟ್ಟಿದ್ದಾರೆ. ಹರಿಯರ್ದೊಳೆ ತನಕ ಹೋಗುತ್ತೆ ಸರ್ ಇದು ನೀರು.